ಎಲ್ಲರೂ ಭಾಗವಹಿಸಿ ಇವತ್ತಿನ ಸಭೆಯಲ್ಲಿ ಏನು ರಾಜ್ಯದ 7ನೇ ವೇತನ ಆಯೋಗವನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ಸರ್ಕಾರ ಅಂತ ಒಂದು ಮೊದಲನೇ ನಿರ್ಣಯ ಆಗಿದೆ. ಎರಡನೇದು NPS OPS ಆಗಬೇಕು ಅನ್ನುವಂಥದ್ದು ಎರಡನೇ ನಿರ್ಣಯ ಆಗಿದೆ. ಮೂರನೇದು ರಾಜ್ಯದ ಸರ್ಕಾರಿ ನೌಕರರ ಕುಟುಂಬದ ಸದಸ್ಯರಿಗೆ ಉಚಿತ ಆರೋಗ್ಯ ಯೋಜನೆಯನ್ನು ಕೊಡುವಂಥ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೆ ತರಬೇಕು ಅನ್ನುವಂಥ ಮೂರು ನಿರ್ಣಯಗಳನ್ನು ಇವತ್ತು ತೆಗೆದುಕೊಂಡಿದ್ದೇವೆ. ಈ ಮೂರು ನಿರ್ಣಯಗಳಿಗೆ ಸರ್ಕಾರದ ಮೇಲೆ ಹಂತಹಂತವಾಗಿ ತಿಂಗಳಲ್ಲಿ ಏನು ಸರ್ಕಾರದ ಗಮನ ಸೆಳೆಯುವ, ಒತ್ತಡ ಹಾಕುವ ಮತ್ತು ಹೋರಾಟದ ರೂಪದ ಭಾಗವಾಗಿ ಮೊದಲ ಹಂತವಾಗಿ ನಾಳೆ 8ನೇ ತಾರೀಕಿನಿಂದ 14ನೇ ತಾರೀಕೊಳಗಾಗಿ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಎಲ್ಲ ಜಿಲ್ಲೆಯ ಶಾಸಕರುಗಳಿಗೆ, ಆಯಾ ತಹಶೀಲ್ದಾರ್, ಆಯಾ DC ಅವರಿಗೆ ಮನವಿಯನ್ನು ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಈ ಮೂರು ವಿಚಾರಗಳನ್ನ ಇಟ್ಕೊಂಡು ಆದಷ್ಟು ಬೇಗ ಈ ತಿಂಗಳೊಳಗಾಗಿ ಅದನ್ನು ಜಾರಿಗೊಳಿಸಬೇಕು ಅನ್ನುವಂಥ ಅವಕಾಶವನ್ನು ಸರ್ಕಾರಕ್ಕೆ ಒಂದು ಸಮಯವನ್ನು ಅಥವಾ ಸರ್ಕಾರಕ್ಕೆ ಆ ಮನವಿಯ ಮೂಲಕ ಪ್ರತಿ ತಾಲೂಕಿನಲ್ಲಿ 200-300 ಜನ ನೌಕರರೆಲ್ಲ ಸೇರಿ ಸಂಘದಿಂದ ಮನವಿಯನ್ನು ತಾಲೂಕು ಜಿಲ್ಲೆಗಳಲ್ಲಿ ಕೊಡುವಂಥದ್ದು ಮೊದಲ ಭಾಗ. ಅದು 14ನೇ ತಾರೀಕೊಳಗೆ ಆ ಕೆಲಸ ಮುಗೀತದೆ. ಅದಾದ ನಂತರ 15ರಿಂದ 14ನೇ ತಾರೀಕಿಂದ 26ರವರೆಗೆ ಸೆಷನ್ ಇದೆ. ಸೊ ಆ ಅವಧಿ ಒಳಗೆ ರಾಜ್ಯದ ಇನ್ನೊಂದು ಕಾರ್ಯಕಾರಿ ಸಮಿತಿ ಮತ್ತು ಆಲ್ ಕ್ಯಾಡರ್ ಅಸೋಸಿಯೇಷನ್ ಮೀಟಿಂಗನ್ನು ಬೆಂಗಳೂರಲ್ಲಿ ಕರಿಬೇಕು ಅನ್ನುವಂಥ ತೀರ್ಮಾನ ಆಗಿದೆ. ಸೊ ಅಲ್ಲಿ ತೀರ್ಮಾನಗಳನ್ನು ಮಾಡಿ, ಸೊ ಏನು ಈ ಒಂದು ವಿಚಾರಗಳಿಗೆ ಸರ್ಕಾರ ಏನೋ ಸಕಾರಾತ್ಮಕ ಸ್ಪಂದಿಸದೇ ಇದ್ದಲ್ಲಿ ಆ ಸಭೆಯಲ್ಲೂ ಕೂಡ ತಗೊಳ್ತೇವೆ. ಈ ಸಭೆಯಲ್ಲೂ ಕೂಡ ಈಗಾಗಲೇ ತಗೊಂಡಿದ್ದೇವೆ. ಜುಲೈ ಅಂತ್ಯ ಅಥವಾ ಆಗಸ್ಟ್ 1ರಿಂದ ನಾವು ಮುಷ್ಕರಕ್ಕೆ ಹೋಗಬೇಕು. ಅನಿರ್ದಿಷ್ಟಾವಧಿ ಕಚೇರಿಗೆ ಗೈರು ಹಾಜರಾಗೋದ್ರ ಮೂಲಕ ಒಂದು ಹೋರಾಟಕ್ಕೆ ಹೋಗಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ. ಹಾಗಾಗಿ ಆ ತೀರ್ಮಾನ ಸೆಕೆಂಡ್ ಸ್ಟೇಜು. ಫಸ್ಟ್ ಸ್ಟೇಜ್ ಏನಂತ ಹೇಳಿದ್ರೆ ಮನವಿ ಕೊಡುವಂಥದ್ದು, ಮನವೊಲಿಸೋಂಥದ್ದು. ಸೆಕೆಂಡ್ ಸ್ಟೇಜು ಆಲ್ ಕ್ಯಾಡರ್ ಅಸೋಸಿಯೇಷನ್ ಮತ್ತು ರಾಜ್ಯ ಕಾರ್ಯಕಾರಿ ಸಮಿತಿ ಬೆಂಗಳೂರು ಕರೆಯುವಂಥದ್ದು, ಅಲ್ಲಿ ತೀರ್ಮಾನ ತೆಗೆದುಕೊಳ್ಳೋದು. ಅದು ಯಾವುದೂ ಆಗಲಿಲ್ಲ ಅಂದರೆ ಅನಿವಾರ್ಯವಾಗಿ 3ನೇ ಹಂತ ಹೋರಾಟ ಜುಲೈ 8 ಆಗಸ್ಟಲ್ಲಿ ಅನ್ನುವಂಥದ್ದನ್ನು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಭಾಳ ಜನ 29ರಿಂದ ಮಾಡಬೇಕು ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೆಲವು ಆಗಸ್ಟ್ 1ರಿಂದ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೆಷನ್ ನಡೀತಾ ಇರೋ ದಿನದಲ್ಲಿ ಮಾಡಬಾರ್ದು ಅನ್ನೋ ತೀರ್ಮಾನವನ್ನು ಮಾಡಿದ್ದಾರೆ. ಎಲ್ಲ ಅಂಶಗಳನ್ನ ಇಟ್ಕೊಂಡು ಇವತ್ತಿನಿಂದ ಸರ್ಕಾರದ ಮೇಲೆ ಪ್ರಬಲವಾಗಿರುವಂಥ ಒತ್ತಡವನ್ನು, ಮನವಿಯನ್ನು ಗಮನ ಸೆಳೆಯುವಂಥ ಎಲ್ಲ ಹಂತಗಳ ಪ್ರಯತ್ನಗಳನ್ನು ಕೂಡ ಪ್ರಥಮ ಹಂತದಲ್ಲಿ ಮಾಡ್ತೇವೆ. ಅದಾದಮೇಲೆ 2ನೇ ಹಂತದಲ್ಲಿ ಕೂಡ ರಾಜ್ಯ ಕಾರ್ಯಕಾರಿಣಿ ಮತ್ತು ಆಲ್ ಕ್ಯಾಡರ್ ಅಸೋಸಿಯೇಷನ್ ಮಾಡ್ತೇವೆ. ಅದ್ಯಾವುದು ಅನಿವಾರ್ಯವಾಗಿ ನಮ್ಮ ರಾಜ್ಯದ ಸರ್ಕಾರಿ ನೌಕರರು ಅನಿರ್ದಿಷ್ಟಾವಧಿ ಕಚೇರಿಗೆ ಗೈರು ಹಾಜರಾಗೋದ್ರ ಮೂಲಕ ಹೋರಾಟವನ್ನು ಮಾಡ್ತಾರೆ ಅನ್ನುವಂಥ ಒಂದು ನಿರ್ಣಯವನ್ನು ಇವತ್ತಿನ ಸಭೆ ತೆಗೆದುಕೊಂಡಿದೆ. ಸೊ ಇವತ್ತಿನ ಸಭೆ ಜೊತೆ ಆಲ್ ಕ್ಯಾಡರ್ ಅಸೋಸಿಯೇಷನ್ ಸಭೆಯೂ ಕೂಡ ಭಾಳ ಮುಖ್ಯ ಇದೆ. ಅವರು ಕೂಡ ಈ ನಿರ್ಣಯಕ್ಕೆ ಪೂರಕವಾಗಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಅವತ್ತಿನ ಸಭೆ ಏನು ನಿರ್ಣಯ ಆಗ್ತದೆ ಅಂತ ತೆಗೆದುಕೊಂಡು ಅದೇ ಅಂತಿಮ ತೀರ್ಮಾನ ಆಗ್ತದೆ. ಅಲ್ಲಿಂದ ಹೋರಾಟಗಳು ಪ್ರಾರಂಭ ಆಗ್ತದೆ. ಇದು ಪ್ರಮುಖವಾಗಿರುವಂಥ ಮೂರು ವಿಚಾರ. ರಾಜ್ಯ 7ನೇ ವೇತನ ಆಯೋಗ ಪೇ ಕಮಿಷನ್ ರೆಕಮೆಂಡೇಷನ್ ಮಾಡಿದೆ. ಆ ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು. 27.5% ಫಿಟ್ಮೆಂಟ್, 1.722 ಇಂದ ಕಾಲ್ಪನಿಕ ವೇತನ ನಿಗದಿ, 1.424 ಇಂದ ಆರ್ಥಿಕ ಸೌಲಭ್ಯ ನೀಡಬೇಕು ಅನ್ನೋದು ಒಂದು. ಎರಡನೇದು NPS OPS ಆಗಬೇಕನ್ನೋ ವಿಚಾರದಲ್ಲಿ ನಾವು ಹಿಂದೆ ಸ್ಟ್ರೈಕ್ ಮಾಡಿದಾಗ ಒಂದು ಕಮಿಟಿ ಮಾಡಿದ್ರು, ಇವತ್ತು ಒಂದು ಸಭೆ ನಡೆದಿಲ್ಲ, ಆ ರಾಜ್ಯಕ್ಕೆ ಹೋಗಿ ವಿಸಿಟ್ ಮಾಡಿಲ್ಲ, ಸರ್ಕಾರಕ್ಕೆ ವರದಿ ಸಲ್ಲಿಸಿಲ್ಲ. ಹಾಗಾಗಿ ಈ ಥರದ ಆದೇಶವನ್ನು ಕೊಟ್ಟು ನಮ್ಮನ್ನು ಕನ್ವಿನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಬಾರಿ ಸ್ಪಷ್ಟವಾಗಿ ಅವರು ಈ ಸರ್ಕಾರನೂ ಕೂಡ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದು ಇಂಪ್ಲಿಮೆಂಟ್ ಮಾಡ್ತೇನೆ, NPS OPS ಮಾಡ್ತೇನೆ, ಅದ್ರ ಬಗ್ಗೆ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಬೇಕು. ಮತ್ತು ಉಚಿತ ಆರೋಗ್ಯ ಯೋಜನೆ ಈಗಾಗಲೇ ಅಂತಿಮ ಹಂತದ ಬಂದಿದೆ, ಆದೇಶ ಆಗಿದೆ, ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ಬಜೆಟ್ ಡಿಸಿಷನ್ ಆಗಿದೆ, ಲೋಕಾರ್ಪಣೆ ಆಗಿಲ್ಲ. ಸೊ ಆ ಲೋಕಾರ್ಪಣೆ ಮಾಡಿ ಚಾಲನೆ ಕೊಡುವಂಥ ಕೆಲಸ ಆಗಬೇಕು. ಈ ಮೂರು ಪ್ರಮುಖವಾಗಿ ನಮ್ಮ ಕಡೆ ಇನ್ನು ಬೇಡಿಕೆಗಳು ಹೋದಾಗ 260,000 ಹುದ್ದೆ ಖಾಲಿ ಇದೆ, ಅದು ಒಂದು ದೊಡ್ಡ ಡಿಮ್ಯಾಂಡ್ ಇದೆ. ಕೌನ್ಸಿಲಿಂಗ್ ಸಿಸ್ಟಮ್ ಆಫ್ ಟ್ರಾನ್ಸ್ಫರ್ ತರಬೇಕು ಅಂತ ಡಿಮ್ಯಾಂಡು ಇದೆ. ಆಮೇಲೆ ಶಿಕ್ಷಕರ ಸಮಸ್ಯೆ ಇದೆ, ರೆವಿನ್ಯೂ, ಅವೆಲ್ಲ ಹೇಳ್ತಾ ಹೋದ್ರೆ ತುಂಬ ಇದೆ. ಈಗ ಸದ್ಯಕ್ಕೆ ಮೂರು ವಿಚಾರಗಳನ್ನ ಇಟ್ಕೊಂಡು ನಾವು ಯೂನಿವರ್ಸಲ್ ಆಗಿರುವಂಥ ವಿಚಾರ ಇಟ್ಕೊಂಡು ನಾವು ಸರ್ಕಾರದ ಮೇಲೆ ಗಮನ ಸೆಳೆಯುವಂಥ, ಒತ್ತಡ ಹಾಕುವಂಥ ಹೋರಾಟದ ತಂತ್ರವನ್ನು ಅನುಸರಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಅದು ಹೇಳಿದ್ನಲ್ಲ, ಅದು ಈ ಸ್ಟೇಜ್ನಲ್ಲಿ ಹೇಳ್ದಂಗೆ ಹೋರಾಟದ ಸ್ವರೂಪ ಹೇಗೆಂದರೆ, ಸರ್ಕಾರಿ ನೌಕರರು ತಮ್ಮ ಶಾಲಾ ಕಾಲೇಜು ಕಚೇರಿಗೆ ಕರ್ತವ್ಯಕ್ಕೆ ದೊರಕುತ್ತೆ, 100% ದೊರಕುತ್ತೆ. ದೊರಕ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ, ಇವತ್ತೇ ದೊರಕಿದೆ, ನೀವು ನೋಡ್ತಾ ಇದ್ದೀರಾ. ಒಂದೇ ಸಲ ತೊಗೊಳ್ಳಬಾರ್ದು, ಸ್ಟೇಜ್ ವೈಸ್ ಅಂತ ಹೇಳಿ. ಆಲ್ ಕ್ಯಾಡರ್ದು ಕೂಡ ಅವ್ರಿಗೂ ಇವರು ಬರ್ತಾರೆ, ಅವರು ಬರ್ತಾರೆ. ಸೊ ನಮ್ಮ ಹೋರಾಟ ತೀರ್ಮಾನ ಹೇಗಿರುತ್ತೆ ಅಂದರೆ, ಶಾಂತಿಯುತ ಹೋರಾಟ, ಎಲ್ಲೂ ಸಂಘರ್ಷಕ್ಕೆ ಅವಕಾಶಗಳಿಲ್ಲ, ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನಾಗಲಿ ಕೂಗುವಂತಿಲ್ಲ. ಎಲ್ಲರೂ ಕೂಡ ಸರ್ಕಾರಿ ಶಾಲಾ ಕಾಲೇಜು ಕಚೇರಿಗೆ ಕರ್ತವ್ಯಕ್ಕೆ ಗೈರು ಹಾಜರಾಗೋದ್ರ ಮೂಲಕ ನಾವು ಹೋರಾಟವನ್ನು ಮಾಡ್ತೇವೆ. ಥ್ಯಾಂಕ್ ಯು.